ಕಲಬುರಗಿ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದೆ, ಹಾಗಾಗಿ ರೆಡ್ ಅಲರ್ಟ್ ಅಂತ ಘೋಷಣೆ ಮಾಡಲಾಗಿದೆ. ರಾಜ್ಯದ ಬಹುತೇಕ ಕಡೆ ನಿರಂತರವಾಗಿ ಮಳೆಯಾಗ್ತಿರುವ ಹಿನ್ನೆಲೆಯಲ್ಲಿ ಕಲಬುರಗಿ ಭಾಗಕ್ಕೆ ಬರುವುದಾದರೆ ಅಲ್ಲೂ ಕೂಡ ನಿರಂತರವಾಗಿ ಮಳೆಯಾಗ್ತಾ ಇದೆ. ಅಂಗನವಾಡಿ ಹಾಗೂ ಶಾಲೆಗಳಿಗೆ ರಜೆ ಕೂಡ ಘೋಷಣೆ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಜಿಲ್ಲಾಧಿಕಾರಿ ಫೌಜಿಯಾ ತರನ್ನುಂ ಈ ಆದೇಶವನ್ನು ಹೊರಡಿಸಿದ್ದಾರೆ. ಜಿಲ್ಲೆಯಲ್ಲಿ ನಿರಂತರವಾಗಿ ಒಂದು ವಾರದಿಂದ ಮಳೆ ಸುರಿತಾ ಇದೆ. ಜಿಲ್ಲೆಯಲ್ಲಿ ಬಹುತೇಕ ನದಿ ಹಾಗೂ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದ್ದಾವೆ. ಮುನ್ನೆಚ್ಚರಿಕೆಯಾಗಿ ಶಾಲಾ ಕಾಲೇಜುಗಳಿಗೆ ಈ ಸಂದರ್ಭದಲ್ಲಿ ರಜೆ ಅಂತ ಘೋಷಣೆ ಮಾಡಲಾಗಿದೆ. ನೀವು ನೋಡ್ತಾ ಇದ್ದೀರಿ, ಅದು ಬ್ರಿಡ್ಜ್ ಥರ ನಿಜಕ್ಕೂ ಕೂಡ ಕಂಡು ಬರ್ತಾ ಇಲ್ಲ. ಆ ಮಟ್ಟಿಗೆ ನದಿಗಳೆಲ್ಲ ತುಂಬಿ ಹರಿತಾ ಇದ್ದಾವೆ. ಕಲಬುರಗಿ ಭಾಗ ಅಂದಾಗ ನೀವು ನೋಡ್ತಾ ಇದ್ದೀರಿ, ಬಿಸಿಲನ್ನು ಆಡು ಅಂತ ನಾವು ಕರಿತೀವಿ, ಆದರೆ ಇವಾಗ ಆ ರೀತಿಯ ವಾತಾವರಣ ಇಲ್ಲ. ಮಳೆಯ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ಬಹುಭಾಗ ನದಿಗಳಿಂದ ತುಂಬಿ ಹರಿತಾ ಇದ್ದಾವೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು, ನದಿ ನೀರು ಯಾವ ರೀತಿ ತುಂಬಿ ಹರಿತಾ ಇದೆ ಅಂತ ಜನಸಾಮಾನ್ಯರು ಕೂಡ ಬಂದು ನೋಡ್ತಾ ಇದ್ದಾರೆ. ಒಂದಷ್ಟು ಪರಿಶೀಲನಾ ಕಾರ್ಯ ಕೂಡ ನಡೀತಾ ಇದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.